ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, ನಾನು ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ವಾಕಲ್ಲಿ ಕಂಡಂಥ ಒಂದು ವಿಶಿಷ್ಟ ಹಕ್ಕಿ, ಅದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಈ ಹಕ್ಕಿಯ ಹೆಸರು ಚಂದ್ರಮುಕುಟ ಅಂತ. ನಾನು ಇವತ್ತು ಇದನ್ನು ತುಂಬ ಸಲ ನೋಡಿರ್ತೀವಿ, ಆದರೂ ನಾವು ಅಷ್ಟೊಂದು ಅಬ್ಸರ್ವ್ ಮಾಡಿರೋದಿಲ್ಲ. ನಾನಿವತ್ತು ಇದನ್ನು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಿದಾಗ ನನಗಿದು ತುಂಬ ಆಕರ್ಷಕ ಅಂತ ಅನಿಸ್ತು. ಮತ್ತು ಇದರ ಕೂಗುವಂಥ ಒಂದು ಶಬ್ದ ಕೂಡ ಏನೋ ಒಂಥರ ವಿಶೇಷವಾಗಿದೆ. ಹಾಗಾಗಿ ನಾವೊಂದು ಈ ಹಕ್ಕಿಯ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಚಂದ್ರಮುಕುಟ ಅಂತ ಈ ಹಕ್ಕಿಯನ್ನು ಕನ್ನಡದಲ್ಲಿ ಕರೆದ್ರೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಹೂಪು ಅಥವಾ ಹೂಪೋ ಎಂದು ಕರೀತಾರೆ. ಇದು ಯಾವ ಒಂದು ಕುಟುಂಬಕ್ಕೆ ಸೇರ್ತವಪ್ಪ ಅಂತಂದರೆ ಉಪ್ಪುಪಿಡೆ ಅಂತ ಹೇಳುವಂಥ ಕುಟುಂಬದಲ್ಲಿರುವಂಥ ಏಕೈಕ ಉಪಲಬ್ಧ ಪ್ರಭೇದ. ಇದರ ವೈಜ್ಞಾನಿಕ ಹೆಸರು ಉಪುಪ ಎಪೋಪಸ್ ಅಂತೇಳಿ. ಈ ಪ್ರಭೇದದಲ್ಲಿ ಇನ್ನೂ 9 ಉಪಪ್ರಭೇದಗಳಿವೆಯಂತೆ. ಇವು ಎಲ್ಲೆಲ್ಲಿ ಕಂಡುಬರುತ್ತೆ ಅಂತಂದರೆ ಆಫ್ರಿಕಾ, ಯುರೋಪ್ ಹಾಗೂ ಏಷ್ಯಾ ಖಂಡಗಳಲ್ಲಿ ವ್ಯಾಪಕವಾಗಿ ಕಂಡುಬರುತ್ತವೆ. ನಮ್ಮ ಕರ್ನಾಟಕದಲ್ಲೂ ಇದು ಕೂಡ ಹೇರಳವಾಗಿ ಕಂಡುಬರುವಂಥ ಒಂದು ಪಕ್ಷಿಯಾಗಿದೆ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಕಪ್ಪತ್ಗುಡ್ಡ ಭಾಗದಲ್ಲಿ ಇದು ಅತ್ಯಂತ ಏನೋ ಸಾಮಾನ್ಯವಾದ ಒಂದು ಹಕ್ಕಿ. ಇದರ ಕೂಗು ಉಪ ತರ ಇರುವುದರಿಂದ, ಈ ಒಂದು ಶಬ್ದವನ್ನು ಮಾಡೋದ್ರಿಂದ ಇದಕ್ಕೆ ಹೂಪೋ ಎಂದು ಲ್ಯಾಟಿನ್ ಹಾಗೂ ಆಂಗ್ಲ ಭಾಷೆಯಲ್ಲಿ ಹೆಸರು ಬಂದಿದೆಯಂತೆ. ಇದರ ಮುಖ್ಯ ವಿಶೇಷ ಅಂತಂದ್ರೆ ಇದರ ತಲೆ ಮೇಲೆ ಕಿರೀಟದಂತೆ ಎದ್ದು ಕಾಣುವ ಕಂದು ಹಾಗೂ ಕಪ್ಪು ಮಿಶ್ರಿತ ಗರಿಗಳು. ಇದು ನಮ್ಮನ್ನ ತುಂಬಾ ಆಕರ್ಷಿಸುವಂತ ಒಂದು ಭಾಗ ಅಂತ ಹೇಳಬಹುದು. ಈ ಚಂದ್ರಮುಕುಟ ಒಂದು ಮಧ್ಯಮ ಗಾತ್ರದ ಪಕ್ಷಿ, ತುಂಬಾ ದೊಡ್ಡದೇನಲ್ಲ. ಸುಮಾರು 25-33 ಸೆಂಟಿಮೀಟರ್ ವರೆಗೆ ಬೆಳೆಯುತ್ತದೆ. ಇದರ ರೆಕ್ಕೆಗಳು ಸುಮಾರು 44-50 ಸೆಂಟಿಮೀಟರ್ ವರೆಗೆ ಬೆಳೆಯುತ್ತದೆ. ಇದರ ಕೊಕ್ಕು ತುಸು ಬಗ್ಗಿದಂತೆ ಕಾಣುತ್ತದೆ, ನೀವು ಇಲ್ಲಿ ಚಿತ್ರದಲ್ಲಿ ಕಾಣಬಹುದು. ಇದರ ಹಾರಾಟ ಒಂದು ತರದ ವಿಚಿತ್ರವಾಗಿದ್ದು ನೋಡಲು ಒಂದು ದೊಡ್ಡ ಚಿಟ್ಟೆ ಹಾರುವಂತೆ ಇರ್ತದೆ. ಇವು ಋತುವಿಗೆ ಅನುಗುಣವಾಗಿ ಕೆಲವೊಮ್ಮೆ ವಲಸೆ ಹೋಗ್ತವೆ. ಸಮುದ್ರ ಮಟ್ಟದಿಂದ 6,400 ಮೀಟರ್ ಎತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲೂ ಕೂಡ ಇವು ಇದರ ವಲಸೆ ಹೋಗುವ ಕಾಲದಲ್ಲಿ ಹಾರಾಡುವುದು ವರದಿಯಾಗಿವೆ. ಇವು ಬಿಸಿಲಿನಲ್ಲಿ ಹಾಗೂ ಮರಳಿನ ಮೇಲೆ ಉರುಳಾಡುತ್ತಾ ಬಿಸಿಲು ಕಾಯಿಸುವುದನ್ನು ನೋಡಬಹುದಾಗಿದೆ. ಇದರ ಸಂತಾನೋತ್ಪತ್ತಿಯ ವರ್ತನೆ ನೋಡಲು ರೋಚಕವಾಗಿರ್ತವೆ. ಗಂಡು ಹಕ್ಕಿಗಳು ತಮ್ಮನ್ನ ಹೆಣ್ಣು ಹಕ್ಕಿಗಳಿಗೆ ಪ್ರದರ್ಶಿಸಲು ಜಾಹೀರಾತು ಪಡಿಸುತ್ತಾ ಕೂಗುತ್ತಲೇ ಇರುತ್ತವೆ. ಬೇರೆ ಗಂಡು ಹಕ್ಕಿಗಳ ನಡುವೆ ಕದನ ಸಾಮಾನ್ಯ, ಹಾಗೆಯೇ ಅಪಾಯಕಾರಿ ಕೂಡ. ಒಮ್ಮೊಮ್ಮೆ ತಮ್ಮ ಕೊಕ್ಕಿನಲ್ಲಿ ಕಡಿದರೆ ಬೇರೆ ಗಂಡು ಹಕ್ಕಿಗಳ ದೃಷ್ಟಿಹೀನವಾಗಬಹುದು. ಗಂಡು ಹೆಣ್ಣಿನ ಮಿಲನವಾದ ನಂತರ ಹೆಣ್ಣು ಮೊಟ್ಟೆಗಳನ್ನಿಟ್ಟು ಅವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸುತ್ತವೆ. ಇವು ಸಾಮಾನ್ಯವಾಗಿ ಗೂಡು ಕಟ್ಟುವುದಿಲ್ಲ, ಆದರೆ ಮರಗಳ ಪೊಟರೆಗಳನ್ನು ತಮ್ಮ ಗೂಡುಗಳನ್ನಾಗಿ ಮಾಡಿಕೊಳ್ತವೆ. ಒಮ್ಮೊಮ್ಮೆ ಪೊಟರೆಗಳನ್ನು ಒಣ ಎಲೆಗಳಿಂದ, ಕಸಕಡ್ಡಿಗಳಿಂದ ಮುಚ್ಚಲೂಬಹುದು ಅಥವಾ ಹಾಗೆಯೇ ಬಿಡಬಹುದು. 18 ದಿವಸಗಳ ಕಾಲದ ನಂತರ ಮರಿಗಳು ಹೊರಬರ್ತವೆ. ಈ ಹಕ್ಕಿಯ ಒಂದು ಕೂಗುವ ಶಬ್ದವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಪರಿಪೂರ್ಣ ಅನಿಸಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇನ್ನು ಹೊಸ ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.